ಸಕ್ಸಸ್ ಲೈಫ್ ಸೀಕ್ರೆಟ್. ನಮ್ಮ ಜೊತೆ ಇದ್ದು ನಮಗೆ ಮೋಸ ಮಾಡುವವರಿಗಿಂತ ದೊಡ್ಡ ಶತ್ರು ಬೇರೊಬ್ಬರಿಲ್ಲ. ನಮ್ಮ ಮುಖದ ಮೇಲೆ ಕೆಟ್ಟದ್ದನ್ನು ಮಾತನಾಡುವವರಿಗಿಂತ ಮಿತ್ರ ಮತ್ತೊಬ್ಬರಿಲ್ಲ. ಯಾರು ಹೃದಯದಿಂದ ಒಳ್ಳೆಯವರಾಗಿರುತ್ತಾರೆ ಆ ಜನರು ಜೀವನದಲ್ಲಿ ಒಂಟಿಯಾದರೂ ಕೂಡ ಆ ದೇವರು ಯಾವಾಗಲೂ ಅವರ ಜೊತೆ ನಿಂತಿರುತ್ತಾನೆ. ಗುರು ಮತ್ತು ಹಾದಿ ಇವೆರಡೂ ಒಂದೇ ಸಮನಾಗಿರುತ್ತದೆ. ಸ್ವಂತ ತಾವು ಇದ್ದಲ್ಲೇ ಇರುತ್ತದೆ, ಆದರೆ ಬೇರೆಯವರಿಗೆ ಅವರ ಯಶಸ್ವಿನ ದಾರಿ ಮಾತ್ರ ತೋರಿಸಿಕೊಡುತ್ತದೆ. ನಿಮ್ಮವರೊಂದಿಗೆ ಎಷ್ಟು ಕೋಪ ಮಾಡಿಕೊಳ್ಳಿ ಅಂದರೆ ನಿಮ್ಮ ಮಾತು ಮತ್ತು ಮುಂದಿನವರ ಗೌರವಕ್ಕೆ ಧಕ್ಕೆ ಆಗಬಾರದು ಅಷ್ಟೇ. ಮುಖದ ಸೌಂದರ್ಯ ಕಣ್ಣಲ್ಲಿ ಇಳಿಯುತ್ತದೆ, ಆದರೆ ಗುಣದ ಸೌಂದರ್ಯವು ಹೃದಯದಲ್ಲಿ ಇಳಿಯುತ್ತದೆ. ಸುಖ ಮತ್ತು ದುಃಖಗಳು ಅತಿಥಿಗಳ ಹಾಗೆ ಒಬ್ಬರಾದ ಮೇಲೆ ಒಬ್ಬರು ಬರುತ್ತಾ ಹೋಗುತ್ತಿರುತ್ತಾರೆ. ಅವರು ಬರಲೇ ಇಲ್ಲವೆಂದರೆ ಆಗ ಅನುಭವವನ್ನು ನಾವು ಎಲ್ಲಿಂದ ತರಬೇಕು? ಕೋಪ ಬಂದಾಗ ತಡೆದುಕೊಳ್ಳುವುದನ್ನು ಕಲಿಯಿರಿ, ತಪ್ಪು ಮಾಡಿದಾಗ ಬಾಗುವುದನ್ನು ಕಲಿಯಿರಿ. ಸಂಬಂಧಗಳು ತಾವಾಗಿಯೇ ಒಡೆದು ಹೋಗುವುದಿಲ್ಲ, ಅಹಂಕಾರ, ಅಜ್ಞಾನ ಮತ್ತು ನಾವು ವ್ಯವಹರಿಸುವ ರೀತಿಯಿಂದ ಒಡೆಯುತ್ತದೆ. ಜ್ಞಾನದ ನಂತರ ಅಹಂಕಾರದ ಜನ್ಮವಾಯಿತೆಂದರೆ ಅದು ವಿಷಕ್ಕೆ ಸಮಾನ. ಜ್ಞಾನದ ನಂತರ ವಿನಮ್ರತೆಯ ಜನ್ಮವಾಯಿತೆಂದರೆ ಅದು ಅಮೃತಕ್ಕೆ ಸಮಾನ. ಮನಸ್ಸಿನ ಶಾಂತಿ ಮುಂದೆ ಜಗತ್ತಿನ ಯಾವ ವಸ್ತುವೂ ಬೆಲೆ ಬಾಳುವುದಿಲ್ಲ. ಮುಖ ಎಷ್ಟೇ ಸುಂದರವಾಗಿದ್ದರೂ ನ್ಯಾಲಿಗೆ ಮಾತ್ರ ಕಹಿಯಾಗಿದ್ದರೆ ಜನ ಮುಖ ತಿರುಗಿಸಿ ಬಿಡುತ್ತಾರೆ. ಏಕೆಂದರೆ ಮುಖಕ್ಕಿಂತ ನ್ಯಾಲಿಗೆಯ ಸೌಂದರ್ಯ ಹೆಚ್ಚು ಪ್ರಮುಖವಾಗಿರುತ್ತದೆ. ಒಳ್ಳೆಯ ಮುಖಕ್ಕಿಂತ ಒಳ್ಳೆಯ ಸ್ವಭಾವಕ್ಕೆ ಬೆಲೆ ಜಾಸ್ತಿ. ಏಕೆಂದರೆ ಒಳ್ಳೆಯ ಮುಖವ ವಯಸ್ಸಿಗನುಸಾರವಾಗಿ ಮಾಸಿ ಹೋಗುತ್ತದೆ, ಆದರೆ ಒಳ್ಳೆಯ ಸ್ವಭಾವ ಜೀವನವಿಡೀ ಮತ್ತು ಅದರ ನಂತರವೂ ನಮ್ಮ ಜೊತೆ ಇರುತ್ತದೆ. ನಿಮಗೆ ನೋವು ಕೊಟ್ಟವರು ಆಗ ನಿಮ್ಮನ್ನು ಮಿಸ್ ಮಾಡಿಕೊಳ್ತಾರೆ, ಯಾವಾಗ ಅವರು ನಿಮ್ಮ ಜಾಗಕ್ಕೆ ಬೇರೆಯವರನ್ನು ಬದಲಾಯಿಸಲು ವಿಫಲರಾದಾಗ. ಯಾರೊಂದಿಗಾದರೂ ವಾಗ್ವಾದದಲ್ಲಿ ಗೆಲ್ಲುವ ಬದಲು ಮೌನದಿಂದಲೇ ಅವರನ್ನು ಸೋಲಿಸಿ. ಯಾರು ನಿಮ್ಮೊಂದಿಗೆ ಯಾವಾಗಲೂ ವಾಗ್ವಾದ ಮಾಡಲು ತಯಾರಿರುತ್ತಾರೆ ಅವರು ನಿಮ್ಮ ಮೌನವನ್ನು ಸಹಿಸಿಕೊಳ್ಳಲು ಸಾಧ್ಯವಿಲ್ಲ. ಅಧಿಕಾರಕ್ಕಾಗಿ ಯಾವಾಗಲೂ ಹೋರಾಡಿ, ಆದರೆ ಯಾವುದರ ಮೇಲೆ ನಿಮಗೆ ಅಧಿಕಾರವಿಲ್ಲವೋ ಅದರ ಮೇಲೆ ಮೋಹ ಮಾಡುವುದನ್ನು ಬಿಟ್ಟು ಬಿಡಿ. ಇದೇ ರೀತಿ ಮತ್ತಷ್ಟು ವಿಚಾರಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ದೇವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ನೀವಿನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.